ರುಚಿ ಶುಚಿಗೆ ಮತ್ತೊಂದು ಹೆಸರು ಶ್ರೀ ಹೋಟೆಲ್. 50 ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲೇ ಫೇಮಸ್. ಸೆಟ್ ಮಸಾಲೆ ದೋಸೆ, ಸೆಟ್ ದೋಸೆಗಳು ಮರೆಯಲಾರದ ರುಚಿ ಸವಿಯಲು ಮರೆಯದೆ ಭೇಟಿ ಕೊಡಿ ಶ್ರೀ ಹೋಟೆಲ್, ಸಿಎಂ ರಸ್ತೆ, ಕೃಷ್ಣರಾಜನಗರ. ಚಲನ ವೀಕ್ಷಕರೇ, ಇವತ್ತು ನಾನು ಮುಂದೆ ಇಡ್ತಾ ಇರ್ತಕ್ಕಂತ ಪ್ರಸ್ತುತ ವಿಷಯ ವಿಶ್ಲೇಷಣೆ ಪ್ರಗತಿ ಪ್ರತಿಮೆ. ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಹೆಸರು ಮಾಡ್ತಾ ಇದೆ. ಹಾಗೆ ಒಂದು ಪ್ರಮುಖ ಒಂದು ವಿಷಯ ಕೂಡ ನಾವು ಚರ್ಚೆ ಮಾಡಬೇಕಾದಂಥದ್ದು, ಪ್ರತಿಮೆಗಳ ರಾಜಕೀಯ ಕೂಡ ಇಲ್ಲಿ ನಾವು ಚರ್ಚೆ ಮಾಡಬೇಕು. ಅಂದ್ರೆ ಮಾಗಡಿ ಕೆಂಪೇಗೌಡರು, ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರು ಒಬ್ಬ ಮಹಾನಾಯಕರು, ಅವರ ಕಟ್ಟಿದಂತಹ ಬೆಂಗಳೂರಿನಲ್ಲಿ ಈಗ ಇಡೀ ಬೆಂಗಳೂರು ಒಂದು ಅಸ್ತಿತ್ವವನ್ನು ಕಂಡುಕೊಂಡಿದೆ ಮತ್ತು ಅದು ಒಂದು ಪ್ರಗತಿಯಲ್ಲೂ ಕೂಡ ಇದೆ. ಅಂದ್ರೆ ಹಾಗಾಗಿ ಅದಕ್ಕೆ ಪ್ರಗತಿಯ ಪ್ರತಿಮೆ ಅಂತಲೂ ಕೂಡ ಹೆಸರು ಕೊಟ್ಟಿದೆ. ಇಂತಹ ಪ್ರಗತಿ ಪ್ರತಿಮೆ ಅದು ಎಷ್ಟು ಉದ್ದ, ಅದೆಷ್ಟು ಖರ್ಚಾಯಿತು, ಎಷ್ಟು ಇದ್ಯಾವುದು ಮಾಹಿತಿಗಳು, ಅನ್ಇಂಟ್ರೆಸ್ಟೆಡ್ ನನಗೆ ಆ ಮಾಹಿತಿಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಈ ಪ್ರಗತಿ ಪ್ರತಿಮೆಯನ್ನ ಇಟ್ಕೊಂಡು ಪ್ರತಿಮೆ ರಾಜಕೀಯವನ್ನ ಏನ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪ್ರತಿಮೆ ಈಗ ನೀವು ಈಗಾಗಲೇ ನಾವು ನೋಡಬಹುದು ಇಡೀ ದೇಶದಾದ್ಯಂತ ಪ್ರತಿಮೆಗಳ ರಾಜಕೀಯವನ್ನು ನಾವು ನೋಡಬಹುದು. ಅದು ಶುರುವಾಗಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೊಡ್ಡ ಬೃಹತ್ ಪ್ರತಿಮೆಯನ್ನು ಇಟ್ಟುಕೊಂಡು ಒಂದು ಬಿಜೆಪಿ ಪಕ್ಷ ಒಂದು ಪ್ರತಿಮೆ ರಾಜಕೀಯವನ್ನು ಶುರು ಮಾಡಿತು. ಪ್ರತಿಮೆಗಳು ಅಂದ್ರೆ ಸ್ಟ್ಯಾಚ್ಯೂ ಆಫ್ ಏನು ಲಿಬರ್ಟಿ, ಅಲ್ಲಿಂದ ನೀವು ನೋಡೋದಾದ್ರೆ ಇಲ್ಲಿವರೆಗೂ ಸಹ ಪ್ರತಿಮೆಗಳ ಕೊಡುಗೆ ಒಬ್ಬ ಮಾನವ ಮಾನವೀಯತೆಗೆ, ಮಾನವ ಖಂಡಕ್ಕೆ ಮತ್ತು ಅಭಿವೃದ್ಧಿಗೆ ಅವ್ರೇನ್ ಕೊಡುಗೆ ಇರುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದ ವಿಷಯ. ಇಲ್ಲಿ ಪ್ರಗತಿಯ ಪ್ರತಿಮೆ ಈ ಒಂದು ಪ್ರತಿಮೆಯನ್ನು ಸ್ಥಾಪಿಸಿ ಬಿಜೆಪಿ ಪಕ್ಷ ಮತ್ತು ಬಿಜೆಪಿ ಹೈಕಮಾಂಡ್ ಏನು ಸಂದೇಶವನ್ನು ಹೊರಟಿದೆ ಕೊಡಕ್ ಹೊರಟಿದೆ ಅಂದ್ರೆ, ಇದು ನಿಜವಾಗಿಯೂ ಸಹ ನಾನು ಆಗ್ಲೇ ಹೇಳಿದಾಗೆ ಒಂದು ಪ್ರತಿಮೆಗಳ ರಾಜಕೀಯ. ಏನು ಒಂದು ಒಬಿಸಿ ಈಗಾಗಲೇ ಒಂದು ಒಬಿಸಿ ಸಂಬಂಧಪಟ್ಟಂಗೆ ಮೀಸಲಾತಿಯನ್ನ ಘೋಷಣೆ ಮಾಡಿ 56%ಗೆ ತಗೊಂಡೋಗಿ ನಿಲ್ಲಿಸಿದರೆ, ಆ ಒಂದು ಘೋಷಣೆಯನ್ನ ಮಾಡಿದರೆ ಅದಕ್ಕೆ ನಿಜವಾದ ಒಂದು ರೆಸೊಲ್ಯೂಷನ್ ಅನ್ನ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಒಂದು ಅನುಮತಿಯನ್ನ ಮಾಡಬೇಕಾಯ್ತು, ಅದನ್ನ ಸಾಂವಿಧಾನಿಕ ಅದನ್ನ ಅದಕ್ಕೊಂದು ರೂಪ ಕೊಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಈಗ ಪ್ರತಿಮೆಯ ರಾಜಕೀಯವನ್ನು ತಂದಿಟ್ಕೊಂಡು ಈಗಾಗಲೇ ಒಂದು ಇದು ಈ ಪ್ರತಿಮೆ ರಾಜಕೀಯ ಒಂದು ನೀ ಜರ್ಕ್ ಒಂದು ರಿಯಾಕ್ಷನ್ ಬಿಜೆಪಿ ಪಕ್ಷದ್ದು. ಏನು ಕಾಂಗ್ರೆಸ್ ಪಕ್ಷ ಒಂದು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದೆ, ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರೋದ್ರಿಂದ ಇಡೀ ದೇಶದಾದ್ಯಂತ ಒಂದು ಚರ್ಚೆ ಶುರುವಾಗಿದೆ, ಮಾಧ್ಯಮಗಳು ಕೂಡ ಒಂದು ಆ ಯಾತ್ರೆಯನ್ನು ಕವರ್ ಮಾಡ್ತಾ ಇದ್ದಾವೆ. ಇದು ಕೂಡ ಬಿಜೆಪಿ ಪಕ್ಷಕ್ಕೆ ಅರಗಿಸ್ಕೊಳ್ಳಲಾಗದ ಸತ್ಯ. ಇದಕ್ಕೋಸ್ಕರನೇ ಮಾಧ್ಯಮಗಳ ಮೇಲೆಯೇ ಒಂದು ಕಡಿವಾಣ ಹಾಕಿಕೊಟ್ಟಿದ್ದಾರೆ. ಆ ಏನ್ ಕಡಿವಾಣ ಅಂತ ಕೂಡ ನಾನು ಇನ್ನೊಂದು ವಿಶೇಷವಾದ ಒಂದು ವಿಡಿಯೋ ಕೂಡ ನಿಮ್ಮ ಮುಂದೆ ವಿಶ್ಲೇಷಣೆ ಕೊಡ್ತೀನಿ. ಅಂದ್ರೆ ಏನು ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದ್ದಂತಹ ಎಮರ್ಜೆನ್ಸಿ, ಆ ಎಮರ್ಜೆನ್ಸಿಯನ್ನು ಮೀರಿಸಿ ಮೀಡಿಯಾವನ್ನ ಕಟ್ಟ ಹಾಕುವಂತಹ, ಮೀಡಿಯಾಗೆ ಮೂಗುದಾರ ಹಾಕುವಂತಹ ಮತ್ತು ತಮ್ಮ ತಾಳಕ್ಕೆ ಕುಣಿಬೇಕಾದಂತಹ ಅನಿವಾರ್ಯತೆಯನ್ನ ಅಂದ್ರೆ ಮಾಧ್ಯಮಗಳಿಗೆ ಈಗಾಗಲೇ ನಾವೇನು ದೀಪಾವಳಿ ಗಿಫ್ಟ್ ಕೊಟ್ಟರು 5-5 ಲಕ್ಷ 2-2 ಲಕ್ಷ ಅಂತ ಹೇಳಿ ಕೇಳ್ತಿದ್ರು, ಅವ್ ಯಾವ ಹಣವನ್ನು ಕೊಡದೆ ಮೀಡಿಯಾಗಳನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸುವಂತಹ ಅಸ್ತ್ರವನ್ನು ಕೂಡ ಕೇಂದ್ರ ಸರ್ಕಾರ ಪ್ರಯೋಗ ಮಾಡಿದೆ. ಅದನ್ನ ಅದು ನಾನು ಮುಂದೆ ಸ್ಪಷ್ಟವಾಗಿ ವಿವರಿಸ್ತೀನಿ. ಆದ್ರೆ ಮಾಧ್ಯಮಗಳ ಮುಂದೆ ಈ ಒಂದು ಪ್ರಗತಿ ಪ್ರತಿಮೆಯನ್ನ ಅನಾವರಣವನ್ನ ಮಾಡ್ತಾ ಒಂದು ಪ್ರಗತಿ ರಾಜಕೀಯವನ್ನ ಕೇಂದ್ರ ಸರ್ಕಾರ ಏನ್ ಮಾಡ್ತದೆಯೋ, ಈ ಒಂದು ಗಮನಿಸಿದ್ರೆ ಒಂದು ಮೀಸಲಾತಿಯನ್ನ ಹೆಚ್ಚು ಮಾಡಿದರೆ ಮತ್ತು ಬಿಜೆಪಿ ಹೈಕಮಾಂಡ್ ಈ ಬಾರಿ ತಾನು ಕರ್ನಾಟಕದಲ್ಲಿ ಆಪರೇಷನ್ ದಕ್ಷಿಣ್ ಮಿಷನ್ ಅನ್ನು ಶುರು ಮಾಡಿದೆ. ಈ ಆಪರೇಷನ್ ದಕ್ಷಿಣ್ ಮಿಷನ್ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ 2023ರಲ್ಲಿ 2024ರ ಒಳಗೆ ಅಂದ್ರೆ ಮಹಾ ಚುನಾವಣೆ ಲೋಕಸಭಾ ಚುನಾವಣೆ ಒಳಗಡೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೂಡ ಬಿಜೆಪಿಯ ಒಂದು ಆಡಳಿತ ಇರಬೇಕು. ಈ ಆಡಳಿತಕ್ಕೆ ಈಗ ಹೆಬ್ಬಾಗಿಲು ಹೇಗೆ ದಕ್ಷಿಣ ಭಾರತದಲ್ಲಿ ಮೊದಲು ಬಿಜೆಪಿ ಒಂದು ಅಧಿಕಾರವನ್ನ ಹಿಡಿತೋ ಕರ್ನಾಟಕದಲ್ಲಿ ಅದೇ ರೀತಿ ಈ ಬಾರಿಯೂ ಸಹ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದರೂ ಕೂಡ ಮತ್ತೆ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಂದ ಅತ್ಯಂತ ಯಶಸ್ವಿ ಆಯಿತು ಅಂತೇಳಿ ಮಾಧ್ಯಮಗಳಿಂದ ವಿಶ್ಲೇಷಣೆ ಬಂದರೂ ಕೂಡ
ಬಿಜೆಪಿ ಈಗ ಪ್ರಗತಿ ಪ್ರತಿಮೆಯನ್ನು ಇಟ್ಕೊಂಡು ಪ್ರತಿಮೆಗಳ ರಾಜಕೀಯವನ್ನು ಶುರು ಮಾಡಿ ಒಂದು ಇಡೀ ಒಂದು ಜನರ ಗಮನವನ್ನ, ಅದರಲ್ಲೂ ಓ ಬಿ ಸಿ ಏನು ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರನ್ನ ಮತ್ತು ಉಳಿದವ್ರನ್ನ ತಮ್ಮ ಗಮನವನ್ನ ತಮ್ಮ ಸರಿಸಿಕೊಳ್ಳೋದಕ್ಕೆ ಈ ಒಂದು ಪ್ರತಿಮೆ ರಾಜಕೀಯವನ್ನ ಶುರು ಮಾಡಿದ್ದಾರೆ. ಅದರಲ್ಲಿ ಕೆಂಪೇಗೌಡರ ಪ್ರತಿಮೆ ಅದನ್ನ ಜಗತ್ತಿಗೆ ಕೊಟ್ಟು ನಾವು ಒಕ್ಕಲಿಗ ಸಮುದಾಯದ ಪರವಾಗಿದ್ದೀವಿ, ಒಕ್ಕಲಿಗ ಸಮುದಾಯಕ್ಕೆ ಇಷ್ಟು ದೊಡ್ಡ ಒಂದು ಪ್ರತಿಮೆಯನ್ನ ಕೊಡುಗೆ ಕೊಟ್ಟಿದ್ದೀವಿ ಅಂತ ಕೂಡ ನಾವಿಲ್ಲಿ ಕಲಿಸ್ತೀವಿ. ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಮೋದಿಯವರು ಅಧಿಕಾರಕ್ಕೆ ಬಂದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯನ್ನ ಮಾಡಿದ್ರು. ಯಾಕೆಂದ್ರೆ ಅಲ್ಲಿ ಪಟೇಲ್ ಗುಜರಾತ್ ನಲ್ಲಿ ಪಟೇಲ್ ಸಮುದಾಯವನ್ನ ಉಳಿಸ್ಕೊಳ್ಬೇಕಾಗಿತ್ತು. ಹಾಗೆ ಕೋಲ್ಕತ್ತಾದಲ್ಲಿ ಒಂದು ಇವರು ಸುಭಾಷ್ ಚಂದ್ರ ಬೋಸ್ ಅವರನ್ನ ಒಲಿಸ್ಕೊಳ್ಳೋಕೋಸ್ಕರ, ಅಭಿಮಾನಿಗಳನ್ನ ಒಲಿಸ್ಕೊಳ್ಳೋಕೋಸ್ಕರ ದೆಹಲಿಯಲ್ಲಿ, ಮತ್ತೆ ಕೋಲ್ಕತ್ತಾದಲ್ಲಿ ಏನು ಸುಭಾಷ್ ಚಂದ್ರ ಅವರ ಪ್ರತಿಮೆಯನ್ನು ಕೂಡ ಬಿಜೆಪಿ ಸರ್ಕಾರ ಅನಾವರಣ ಮಾಡಿತು. ಈಗ ಕರ್ನಾಟಕದಲ್ಲಿ ಒಕ್ಕಲಿಗರ ಮತ ಸಮುದಾಯವನ್ನ, ಒಕ್ಕಲಿಗ ಮತದಾನ ಸಮುದಾಯವನ್ನ ತನ್ನ ಪರವಾಗಿ ಸೆಳೆಕೊಳ್ಳೋಕೋಸ್ಕರ, ಒಕ್ಕಲಿಗರ ನಾಯಕರು ಪ್ರಬಲವಾಗಿ ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳಿ ಆ ಒಂದು ಕೊರತೆಯನ್ನ ಇಂತಹ ಕೆಲವು ಮಾನ್ಯುಮೆಂಟ್ಗಳ ಮೂಲಕ, ಪ್ರತಿಮೆಗಳ ಮೂಲಕ ತನ್ನ ಕಡೆಗೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಶೇಕಡ 8ರಷ್ಟು ಮತದಾನ ಇರತಕ್ಕಂಥ ಈ ಒಂದು ವರ್ಗದ ಮೇಲೆ, ಅಂದ್ರೆ ಇಲ್ಲಿ ನಾವು 3 ಪ್ರತಿಮೆಗಳನ್ನ ನೋಡ್ಬೋದು. ಈಗ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆ, ಮತ್ತು ನಾಳೆ ಮೋದಿಯವರು ನೋಡ್ತಕ್ಕಂಥ ಒಂದು ಪ್ರತಿಮೆ, ಯಾವುದು ಓಬಿಸಿ ಸಂಬಂಧಪಟ್ಟಂಗೆ ನೋಡ್ತಕ್ಕಂಥದ್ದು ಇವರು ವಾಲ್ಮೀಕಿ ಪ್ರತಿಮೆ, ಹಾಗೆ ಕನಕದಾಸ ಪ್ರತಿಮೆ ಕೂಡ ಇವರು ಮಾಲಾರ್ಪಣೆ ಮಾಡ್ತಾರೆ. ಅಲ್ಲಿ ಹೋಗಿ ಅವುಗಳಿಗೆ ಗೌರವವನ್ನು ಸಲ್ಲಿಸ್ತಾರೆ. ಇಂಥ ಸಂದರ್ಭದಲ್ಲಿ ಕೆಂಪೇಗೌಡ ಅವರು ಬರೀ ಪ್ರತಿಮೆ ಒಂದಕ್ಕೆ ಮಾತ್ರ ಅಲ್ಲ, ಕೇವಲ ಒಂದು ಸಮುದಾಯವನ್ನು ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ ನಾವು ಗೌರವವನ್ನು ಸಲ್ಲಿಸ್ತೀವಿ ಅನ್ನೋ ಕೂಡ ನಾ ಇಲ್ಲಿ ನಾವು ವಾಲ್ಮೀಕಿ ಸಮುದಾಯ ಸಂಬಂಧಪಟ್ಟಂಗೆ ಈಗಾಗಲೇ ವಾಲ್ಮೀಕಿ ಸಮುದಾಯದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟ ನಡೆದಿತ್ತು. ಆ ಮೀಸಲಾತಿ ಸಂಬಂಧಕ್ಕೋಸ್ಕರ ಹಲವಾರು ಪ್ರತಿಭಟನೆಗಳು ಕೂಡ ಆಗಿತ್ತು, ಧರಣಿ ಸತ್ಯಾಗ್ರಹಗಳಾಗಿತ್ತು. ಈ ಒಂದು ಸತ್ಯಾಗ್ರಹಕ್ಕೆ ಬಿಜೆಪಿ ಸರ್ಕಾರ ಮೌನವಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಈಗ ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದರೆ, ಆದರೆ ಅದಕ್ಕೆ ಒಂದು ಸಾಂವಿಧಾನಿಕ ರೂಪವನ್ನು ಕೊಡೋದಕ್ಕೆ ಇನ್ನೂ ಕೂಡ ಬಿಜೆಪಿಗೆ ತುಂಬ ಕಸರತ್ತು ಮಾಡಬೇಕಾಗತ್ತೆ. ಆ ಕಸರತ್ತು ಮಾಡುವ ವೇಳೆಗೆ ಚುನಾವಣೆ ಬಂದೋಗಿರುತ್ತೆ, ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಸಮಯ ಇರಲ್ಲ. ಈ ಈ ಒಂದು ತಾತ್ವಿಕ ಎಂಡ್ಗೆ, ಒಂದು ಲಾಜಿಕ್ ಎಂಡ್ಗೆ ತಗೊಂಡೋಗಕ್ ಮುಂಚೆ ಕೇವಲ ಒಂದು ಐ ವಾಶ್, ಜನಗಳಿಗೆ ನಾವು ನಿಮಗೆ ಮೀಸಲಾತಿಯನ್ನು ಕೊಟ್ಟು ಅನ್ನೋ ಒಂದು ಐ ವಾಶ್ ಮಾಡೋದಕ್ಕೋಸ್ಕರ. ಈಗಾಗಲೇ ನಾನು ಈ ಕುರಿತಂತೆ ನಾನು ರಾಜಕೀಯ ತಜ್ಞರನ್ನ ಮತ್ತು ಕಾನೂನು ತಜ್ಞರನ್ನು ಕೂಡ ಮಾತಾಡಿಸಿ ಮುಂದೆ ವಿಶ್ಲೇಷಣೆ ಕೊಟ್ಟಿದ್ದೀನಿ, ಮತ್ತೆ ಅದನ್ನು ಮತ್ತೆ ನಾನು ವಿಸ್ತೃತವಾಗಿ ಹೇಳಕ್ ಹೋಗಲ್ಲ. ಇಂತಹ ಸಂದರ್ಭದಲ್ಲಿ ಈ ಪ್ರಗತಿಗಳನ್ನ ಇಟ್ಟು, ಈ ಪ್ರಗತಿ ಪ್ರತಿಮೆ ಮತ್ತು ಉಳಿದ ಪ್ರತಿಮೆಗಳನ್ನ ಇಟ್ಟುಕೊಂಡು ಮೋದಿಯವರು ಒಂದು ಕಣ್ಕಟ್ಟನ್ನಂತ ಹೇಳ್ಬೋದು. ಯಾವಾಗಲೂ ಸಹ ಜನರ ಗಮನವನ್ನ ಬೇರೆಡೆ ಸೆಳಿಬೇಕು ಅಂದ್ರೆ ಯಾವಾಗಲೂ ಈ ತರ ಒಂದು ದೊಡ್ಡ ದೊಡ್ಡ ಈವೆಂಟ್ಗಳನ್ನ ಮತ್ತು ಉತ್ಸವಗಳನ್ನ ಮಾಡೋದಕ್ಕೆ ನೋಡ್ತಾರೆ. ಹಿಂದೆ ರಾಜರು ಕೂಡ ಮಾಡ್ತಿದ್ದಾರೆ ಕೆಲಸವನ್ನ, ಈಗಿನ ಆಧುನಿಕ ರಾಜರು ಕೂಡ ಅದೇ ಕೆಲಸವನ್ನ ಮಾಡ್ತಾರೆ. ಉತ್ಸವಗಳ ಮೂಲಕ ಇಂತಹ ದೊಡ್ಡ ದೊಡ್ಡ ಒಂದು ಪ್ರತಿಮೆಗಳನ್ನ ಸ್ಥಾಪಿಸೋದ್ರ ಮೂಲಕ ಈ ಒಂದು ತಮ್ಮ ವೈಫಲ್ಯಗಳನ್ನ, ತಮ್ಮ ದೋಷಗಳನ್ನ, ತಮ್ಮ ಸೋಲುಗಳನ್ನ ಜನರಿಂದ ಮರೆಮಾರಿಸಿ ಅವರ ಗಮನವನ್ನ ಬೇರೆಡೆ ಸೆಳೆಯುವಂತ ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಮತ್ತೆ ನಾವು ಈ ಸಮುದಾಯಗಳಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನೋ ಕೂಡ ಒಂದು ಪ್ರೆಸೆಂಟೇಷನ್ ಕೂಡ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಅದು ಯಾವುದೇ ಪಕ್ಷ ಆದ್ರೂ ಕೂಡ ಅದು ನಡೀತಾ ಇತ್ತು, ಆದ್ರೆ ಇಲ್ಲಿ ಬಿಜೆಪಿ ಪಕ್ಷದ ಸಮಯದಲ್ಲಿ ಅದು ಕೂಡ ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷ ಇದ್ದ ಅಧಿಕಾರ ಇದ್ದಂತಾಗ ಇಂತಹ ಸಂದರ್ಭ ಇಂತಹ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದು, ಕನಕದಾಸ ಪ್ರತಿಮೆ ಮಾಡಿದ್ದು ಸಿದ್ದರಾಮಯ್ಯವರ ಕಾಲದಲ್ಲಿ, ಹಾಗೆ ವಾಲ್ಮೀಕಿಯವರ ಪ್ರತಿಮೆ ಸ್ಥಾಪನೆ ಮಾಡಿದ್ದು ಸಿದ್ದರಾಮಯ್ಯವರ ಕಾಲದಲ್ಲಿ, ಹಲವಾರು ಪ್ರತಿಮೆಗಳ ಒಂದು ರಾಜಕೀಯವನ್ನು ಶುರು ಮಾಡಿದೆ ಕಾಂಗ್ರೆಸ್. ಈಗ ಅದೇ ರೀತಿಯ ಒಂದು ಕೆಂಪೇಗೌಡ ಒಂದು ಪ್ರಾಧಿಕಾರವನ್ನ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿತು. ಕೆಂಪೇಗೌಡ ಪ್ರಾಧಿಕಾರ ಜೊತೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕೂಡ ಹೆಸರನ್ನ ಕೂಡ ಕೊಟ್ಟರು. ಈ ಜೊತೆಗೆ ಕೆಂಪೇಗೌಡ ಹೆಸರನ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಆ ಒಂದು ಹೆಸರನ್ನ ಬಳಸ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಏನು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಇಂಥ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನ ಪುನರ್ ಸ್ಥಾಪನೆ ಮಾಡಬೇಕು. ಪುನರ್ ಅಂದ್ರೆ ನಾನು ಯಾಕೆ ಪುನರ್ ಅಂತ ಹೇಳ್ತೀನಿ, ಈಗ ಕೆಲವು ಸ್ಥಾನಗಳು ಮಾತ್ರ ಇದ್ದಾವೆ, ಆದ್ರೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಕರಾವಳಿಯಲ್ಲಿ ಏನಾದರೂ ಹೊಡೆತ ಬಿದ್ರೆ, ಅಲ್ಲಿ ಆಡಳಿತ ವಿರೋಧಿ ಅಲೆ ಇದ್ರೆ, ಯಾಕಂದ್ರೆ ದಕ್ಷಿಣ
ಭಾರತದಲ್ಲಿ ಇರತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ. ಕರ್ನಾಟಕದ ಪ್ರಮುಖ ಭಾಗ ಅಂತಂದ್ರೆ ಕರಾವಳಿ ಭಾಗ. ಈ ಕರಾವಳಿ ಭಾಗದಲ್ಲಿ ಈಗಾಗಲೇ ಬಿಜೆಪಿಗೆ ಸಂಬಂಧಪಟ್ಟಂಗೆ ಹಲವಾರು ವಿರೋಧಗಳು ಕೇಳಿ ಬಂದಿವೆ. ಅಲ್ಲಿ ಟೋಲ್ ವಿಷಯ ಆಗಿರ್ಬೋದು, ಹಿಂದೂ ಕಾರ್ಯಕರ್ತರ ಕೊಲೆ ಆಗಿರ್ಬೋದು, ಈ ತರ ಹಲವಾರು ವಿಷಯಗಳು ಕೂಡ ಕೇರಳ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಭಾಗದಲ್ಲಿ ಬಿಜೆಪಿಯ ಕುರಿತು ಕೆಲವು ಅಸಮಾಧಾನಗಳು ಇವೆ. ಮತ್ತೆ ಈ ಒಬಿಸಿ ವರ್ಗ ಕೂಡ ಬಿಜೆಪಿಯ ವಿರುದ್ಧ ಇದೆ. ಇವೆಲ್ಲವೂ ಕೂಡ ಬಿಜೆಪಿಯ ವರಿಷ್ಠರಿಗೆ ಗೊತ್ತಿಲ್ಲದಿರೋ ಅಂಶ ಏನಲ್ಲ. ಇಂಥ ಸಂದರ್ಭದಲ್ಲಿ ಈ ಒಬಿಸಿ ಮೂರ್ತಿಗಳನ್ನ ಪ್ರತಿಮೆಗಳನ್ನ ಇಟ್ಕೊಂಡು ಪ್ರತಿಮಾ ರಾಜಕೀಯವನ್ನು ಮಾಡಿದಾಗ ಮಾತ್ರ ಈ ಜನರನ್ನ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಸಾಧ್ಯ ಅನ್ನೋದು ಕೂಡ ಬಿಜೆಪಿಯ ವರಿಷ್ಠರಿಗೆ ತಿಳಿಯದ ವಿಷಯನಲ್ಲ. ಮತ್ತು ಅದೊಂದು ವ್ಯವಸ್ಥಿತ ಕಾರ್ಯಕ್ರಮ ಕೂಡ. ಇನ್ನು ಕನಕ ಜಯಂತಿ ಇದೆ, ಆ ಕನಕ ಜಯಂತಿ ದಿನವೇ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕನಕದಾಸ ಪ್ರತಿಮೆಗೆ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕನಕದಾಸ ಜಯಂತಿಯನ್ನು ಕೂಡ ಆಚರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮೋದಿಯವರು ಮಾಡ್ತಾ ಇದ್ದಾರೆ. ಅಂದ್ರೆ ಕನಕದಾಸ ಅಂದ್ರೆ ಕುರುಬ ಸಮಾಜದ ಸಂಬಂಧಪಟ್ಟಂತೆ ನೀ ಒಂದು ಈ ಕನಕದಾಸ ಜಯಂತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ, ಸಿದ್ದರಾಮಯ್ಯ ಚಾಂಪಿಯನ್ ಆಫ್ ಕುರುಬ ಸಮಾಜ ಅಂತ ಇತ್ತು ಕರ್ನಾಟಕದಲ್ಲಿ, ಅಂತ ಒಂದು ಸಮುದಾಯವನ್ನ ಹೊಡೆದಾಕ್ಬೇಕು ಅಂತ ಹೇಳಿ, ಅಂತ ಅಂದ್ರೆ ಸಮುದಾಯನ ಹೊಡೆದಾಕ್ಬೇಕು ಅಂದ್ರೆ ಆ ಏನು ಸಮುದಾಯ ನಾಯಕ ಸಿದ್ದರಾಮಯ್ಯ ಅನ್ನೋ ಏನು ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಅಲ್ಲಿ ಒಬಿಸಿ ವರ್ಗಕ್ಕೆ ಸೇರಿದಂತಹ ನರೇಂದ್ರ ಮೋದಿಯವರನ್ನ ತಂದು ಕನಕದಾಸ ಜಯಂತಿ ಆಚರಿಸುವ ಮೂಲಕ ರಾಜ್ಯ ಬಿಜೆಪಿ ಒಂದು ಪ್ಲಾನ್ ಅನ್ನ ಮಾಡಿ ಭಾರತ್ ಜೋಡೋ ಯಾತ್ರೆಯನ್ನು ಸಕ್ಸಸ್ ಮಾಡಿದ್ರು. ಅದೇ ರೀತಿ ಯಾತ್ರೆಗಳನ್ನ ಈ ಜಯಂತಿಗಳ ಮೂಲಕ, ಯಾತ್ರೆಯನ್ನ ಜಯಂತಿ ಮೂಲಕ ಹೊಡೆದಾಕುವಂತ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಕೇಂದ್ರ ಬಿಜೆಪಿ ಕೂಡ ಕೈ ಜೋಡಿಸಿದೆ, ವ್ಯವಸ್ಥಿತವಾಗಿ ಕೂಡ ನಡೀತಾ ಇದೆ. ಕನಕದಾಸರು ವಾಲ್ಮೀಕಿ ಜಯಂತಿ ಎರಡೂ ಕೂಡ ವಾಲ್ಮೀಕಿ ಪ್ರತಿಮೆ ಅವರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಬಿಜೆಪಿ ಒಂದು ಹೊಸ ರಾಜಕೀಯವನ್ನೇ ಮಾಡಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದ ಮತಗಳನ್ನೇ ಕಿತ್ಕೋಬೇಕಾಗತ್ತೆ ಒಂದು ಬಿಜೆಪಿ ಪಕ್ಷ. ಅಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಈಗಾಗಲೇ MLC ಚುನಾವಣೆಯಲ್ಲಿ ಗೆದ್ದು ತೋರಿಸಿದೆ. ಇಂತಹ ಸಂದರ್ಭದಲ್ಲಿ ಆರ್ ಅಶೋಕ್ ಅವರನ್ನಾಗಲಿ ಅಥವಾ CP ಯೋಗೇಶ್ವರವನ್ನಾಗಲಿ ಅಥವಾ ಉಳಿದಂತೆ ಯಾರು ಅಶ್ವಥ್ ನಾರಾಯಣ ಅವರನ್ನ ಇಟ್ಕೊಂಡಾಗ್ಲಿ ಬಿಜೆಪಿ ಸರ್ಕಾರ, ಬಿಜೆಪಿ ಹೈಕಮಾಂಡ್ ಹಳೆ ಮೈಸೂರು ಭಾಗದಲ್ಲಿ ಓಟನ್ನ ಕೇಳುವಂತಹ ಸ್ಥಾನದಲ್ಲಿ ಇಲ್ಲ. ಇನ್ನು ನೀವು ಇಲ್ಲಿ ಇನ್ನೊಂದು ಗಮನಿಸ್ಬೇಕಾದ, ಈಗ ಒಂದು ಕುಂಭಮೇಳ ಕೂಡ ನಡೀತು. ಆ ಕುಂಭಮೇಳ ನಡೆದ ಬಗ್ಗೆನೇ ಕೆಲವು ಆಕ್ಷೇಪಗಳಿದ್ದಾವೆ. ಆ ಕುಂಭಮೇಳ ಅಲ್ಲಿ ತ್ರಿವೇಣಿ ಸಂಗಮ ಇಲ್ಲ, ತ್ರಿವೇಣಿ ಸಂಗಮ ಇದೆ ಅಂತ ಹೇಳಿ ಬಿಜೆಪಿಯ ನಾಯಕರು ಅಲ್ಲಿ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕುಂಭಮೇಳವನ್ನು ಕೂಡ ಮಾಡಿದ್ರು ಅನ್ನೋ ಆರೋಪಗಳು ಕೂಡ ಬಂದಿದ್ದಾವೆ. ಮತ್ತೆ ಅಲ್ಲಿ ತ್ರಿವೇಣಿ ಸಂಗಮ ಆಗಲ್ಲ ಅನ್ನೋದು ಕೂಡ ಒಂದು ಲಾಜಿಕ್ ಕೂಡ ಇದೆ. ಅದನ್ನ ಹೇಳುವಂತಹ ಕೇಳುವಂತಹ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಲಿಲ್ಲ, JDS ನಾಯಕರು ಮಾಡಲಿಲ್ಲ. ಎಲ್ಲಿ ಕುಂಭಮೇಳ ಮಾಡಿದ್ದೇ ತಪ್ಪು? ಅಲ್ಲಿ ಅದು ಹೇಮಾವತಿ ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಸಂಗಮ ಆಗ್ತಿವೆ ಅಂತ ಹೇಳ್ತಾರೆ. ಆದ್ರೆ ಅದು ಇಲ್ಲಾಜಿಕಲ್, ಅದನ್ನ ಪ್ರಶ್ನೆ ಕೂಡ ಮಾಡುವಂತ ತಾಕತ್ತು JDSಗೂ ಇರಲಿಲ್ಲ, ಕಾಂಗ್ರೆಸ್ಗೂ ಇರಲಿಲ್ಲ. ಆಯ್ತು, ಕುಂಭಮೇಳ ಆಯ್ತು, ಖರ್ಚು ಮಾಡಿದ್ರು ಜನ. ಈ ಕುಂಭಮೇಳಕ್ಕೆ ಜನ ಮರಳಾಗ್ತಾರ? ಮಂಡ್ಯ ಭಾಗದ ರೈತರುಗಳು, ರೈತ ಸಮುದಾಯಗಳು ಈ ಬಿಜೆಪಿಯ ಈ ಗಿಮಿಕ್ಗಳಿಗೆ ಮಣಿತರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಇದ್ದಂತಹ ಸಿದ್ದರಾಮಯ್ಯವರು ಕೂಡ ಹೇಳಿದ್ರು, ಪ್ರತಿಮೆ ರಾಜಕೀಯ ಇವೆಲ್ಲ ಕೂಡ ಒಂದು ರಾಜಕೀಯ ಗಿಮಿಕ್ ಅಂತ ಹೇಳಿ ಸುಮಾರು ಹಲವಾರು ಪ್ರಶ್ನೆಗಳನ್ನ ಸಿದ್ದರಾಮಯ್ಯವರು ಮೋದಿಯವರ ಮುಂದೆ ಮತ್ತೆ ಬಿಜೆಪಿಯ ನಾಯಕರ ಮುಂದೆ ಇಟ್ಟಿದ್ರೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಬಿಜೆಪಿ ಉತ್ತರವನ್ನ ಕೊಡುವಂತಹ ಸ್ಥಿತಿಲಿಲ್ಲ, ಉತ್ತರ ಕೂಡ ಕೊಡ್ತಾ ಇಲ್ಲ. ಅವರು ನೀಜರ್ಕ್ ಒಂದು ರಿಯಾಕ್ಷನ್ ಕೊಡ್ತಾ ಇರೋದೇನಂದ್ರೆ, ಈಗ ಜನ ಭಾರತ್ ಜೋಡೋ ಯಾತ್ರೆಗೆ ಜನಸಂಕಲ್ಪ ಯಾತ್ರೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಈ ರೀತಿ ಪ್ರತಿಮೆಗಳನ್ನ ಮಾಡಿ ಇನ್ನೂ ಹಲವಾರು ಪ್ರತಿಮೆಗಳು ಬಿಜೆಪಿಯ ಪಟ್ಟಿಯಲ್ಲಿ ಇದಾವೆ. ಈಗ ಒಂದೊಂದೇ ಸಮುದಾಯವನ್ನು ಕೂಡ ತಮ್ಮ ಸಮುದಾಯಗಳಿಗೆ ಒಂದು ಪ್ರತಿಮೆಯನ್ನು ಕೊಟ್ಟು ಪ್ರತಿಮೆಯನ್ನು ಸ್ಥಾಪಿಸಿ ಪ್ರತಿಮೆಯನ್ನು ನೋಡ್ತಾ ಕೂತ್ಕೊಳ್ಳಿ ಅಂತ ಹೇಳಿ ಆ ಒಂದು ರಾಜಕೀಯವನ್ನು ಕೂಡ ಪ್ರತಿಮ ರಾಜಕೀಯವನ್ನು ಕೂಡ ಬಿಜೆಪಿ ನಡೆಸ್ತಾ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವರು ನಿರ್ಮಲಾನಂದ ಸ್ವಾಮೀಜಿ ಯೋಗಿ ಆದಿತ್ಯನಾಥರಿಗೆ ಬಹಳ ಆಪ್ತರಾಗಿದ್ದಾರೆ, ನಾಥ ಪರಂಪರೆ. ಆ ಒಂದು ಯೋಗಿ ಆದಿತ್ಯನಾಥ್ ಜೊತೆ ಗುರುತಿಸಿಕೊಂಡಿದ್ದಾರೆ ಮತ್ತು ಅವ್ರ ಜೊತೆ ಹೆಚ್ಚು ಸಂಪರ್ಕ ಇರುತ್ತೆ ಕೂಡ ಮಾತುಗಳನ್ನು ಕೇಳಿದ್ವಿ. ಅಂದ್ರೆ ಮುಂದೊಮ್ಮೆ ಯೋಗಿ ಆದಿತ್ಯನಾಥ್ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರನ್ನ ಮುಂದಿಟ್ಕೊಂಡು ಮತ್ತೆ ಸುತ್ತೂರು ಮಠದ ಮಠಾಧೀಶಗಳನ್ನು ಹೇಗೆ ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಒಂದು ಈ ಲಿಂಗಾಯತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯವನ್ನು ಕೂಡ ಮತಗಳ ಕ್ರೋಢೀಕರಣ ಮಾಡಬೇಕು ಅನ್ನೋ
ಬಿಜೆಪಿ ಅವರ ಒಂದು ಮಾಸ್ಟರ್ ಪ್ಲಾನ್ ಕೂಡ ಆಗಿದೆ. ಈ ಮಾಸ್ಟರ್ ಪ್ಲಾನ್ಗೋಸ್ಕರನೇ ಮೋದಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ, ಪ್ರಗತಿ ಪ್ರತಿಮೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರೆ, ಆ ಒಂದು ಕಾರಣದಿಂದಲೇ ಈ ಒಂದು ಅತ್ಯಂತ ಒಂದು ಪ್ರಮುಖ ಪ್ರಾಮುಖ್ಯತೆಯನ್ನ ಈ ಒಂದು ಸಮಾರಂಭ ಪಡ್ಕೊಳ್ಳುತ್ತೆ. ಬಿಜೆಪಿ ಹೇಳ್ಕೊಳ್ಳುವಂತಹ ಸಾಧನೆ ಮಾಡಿಲ್ಲ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಆ ಗೊತ್ತಿರೋ ಇದ್ರೂ ಕೂಡ ಈ ಒಂದು ಕೆಲವು ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ರಾಜಕೀಯ ಟಿಕೆಟ್ ಸಿಗಲ್ಲ, ಸಿಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಕೂಡ ಕುಟುಂಬ ರಾಜಕಾರಣವನ್ನ ಮುಂದಿಟ್ಕೊಂಡು ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಈ ಪ್ರಗತಿ ಪ್ರತಿಮೆ ಅಂದ್ರೆ ಒಬಿಸಿ ವರ್ಗದ ಜನರನ್ನ ತಮ್ಮತ್ತ ಸೆಳೆಯೋದಕ್ಕೆ ಈ ಪ್ರತಿಮಾ ರಾಜಕೀಯವನ್ನು ಇಟ್ಕೊಂಡು ಬಿಜೆಪಿ ಹೊರಟಿದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಖಂಡಿತ ರೈತ ಸಮುದಾಯ, ಒಕ್ಕಲಿಗ ಸಮುದಾಯ ಈ ಒಂದು ಏನು ಬಣ್ಣಬಣ್ಣದ ಮಾತುಗಳಿಗೆ, ಬಣ್ಣಬಣ್ಣದ ಕೆಲಸಗಳಿಗೆ ನಿಜವಾಗ್ಲೂ ಮಣಿತರ ಅಥವಾ ಮಾರು ಹೋಗ್ತಾರ ನಿಜವಾಗಿ ಅಂದ್ರೆ, ಈಗಾಗಲೇ ಏನು JDS ನ ಭದ್ರಕೋಟೆ ಆಗಿದೆ ಮಂಡ್ಯ ಭಾಗ, ಅದು ಒಡೆಯುತ್ತಾ ಅಲ್ಲಿ ಕಾಂಗ್ರೆಸ್ ತನ್ನ ಗೇನ್ ಮಾಡುತ್ತಾ ಅಥವಾ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡುತ್ತನ್ನೋ ಕೂಡ ಬಹಳ ಮುಖ್ಯ ಪ್ರಶ್ನೆಗಳಾಗ್ತವೆ. ಇದೆಲ್ಲರ ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಾದದ್ದು, ಈ ಪ್ರತಿಮೆ ಈಗಾಗಲೇ ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆ ಆಗಿರ್ಬೋದು, ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಆಗಿರ್ಬೋದು, ಕೆಂಪೇಗೌಡರ ಪ್ರತಿಮೆ ಆಗ್ಬೋದು, ಜೊತೆಗೆ ಇನ್ನು ಯಾವ ಮಹಾನುಭಾವರ ಮಹಾನ್ ನಾಯಕರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ರು, ಅವು ಕೇವಲ ನಮ್ಮ ಕಣ್ಣಿಗೆ ಕಾಣುವಂತಹ ಸ್ಮಾರಕಗಳಾಗ್ತವೆ. ಮತ್ತು ನಿಜವಾದ ಅಭಿವೃದ್ಧಿ, ಮಾನವೀಯ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಅವ್ಯಾವ ಕೂಡ ಈ ಪ್ರತಿಮೆಗಳಿಂದ ಸಾಧ್ಯವೇ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಮುಂದಿಟ್ಕೊಂಡಾಗ, ಈ ಪ್ರತಿಮೆಗಳಿಗೆ ಮಾಡುವಂತಹ ಖರ್ಚು ಖಂಡಿತ ಒಂದು ರಾಜ್ಯವನ್ನ, ಒಂದು ಜಿಲ್ಲೆಯನ್ನ, ಒಂದು ದೇಶವನ್ನ ಖಂಡಿತ ಬೇರೆ ದಿಕ್ಕಿನಿಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಆದ್ರೆ ಇವೆಲ್ಲವನ್ನ ಬಿಟ್ಟು ಕೇವಲ ತೋರುಗಾರಿಕೆಗೆ ಮಾಡುವಂತಹ ಒಂದು ಈ ಪ್ರಯತ್ನಗಳಿಂದ ಇಲ್ಲಿ ಯಾವುದೇ ನಾಯಕರ ಪ್ರತಿಮೆ ಬೇಕು ಬೇಡ ಅನ್ನೋದು ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಸಂಬಂಧಿಸಿದಂತಹ ವಿಚಾರ ಆದರೂ ಕೂಡ, ಇಂತಹ ವಿಚಾರಗಳಿಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದಂತಹ ಸಂಪತ್ತು ವಿನಿಯೋಗ ಆಗ್ಬೇಕು. ಇವತ್ತು ಈ ರೀತಿಯ ತೋರುಗಾರಿಕೆಯ ಪ್ರತಿಮೆ ರಾಜಕೀಯ ನಡೀಬಾರ್ದು. ಇದಾಗಿತ್ತು ಇವತ್ತು ನನ್ನ ವಿಶ್ಲೇಷಣೆ. ಮತ್ತೆ ಇನ್ನೊಂದು ವಿಶ್ಲೇಷಣೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಸಿಂಹಾಂಚನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.